ಹಿಂದಿನ ಎಪಿಸೋಡ್ನಲ್ಲಿ ನೀವು ನೋಡಿದ್ರಿ, ಶಿವಾನಿ ವಾಪಸ್ ಮನೆಗೆ ಬರ್ತಿರ್ತಾಳೆ. ಅವಳ ಹಿಂದೆನೆ ಕರುಣಾನು ಕೂಡ ನಡ್ಕೊಂಡು ಬರ್ತಿರ್ತಾಳೆ. ಕರುಣ ಶಿವಾನಿಯನ್ನ ಗುರುತು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ. ಈಗ ಮುಂದಿನ ಕಥೆ. ಶಿವಾನಿ ತನ್ನ ವೇಗವನ್ನ ಇನ್ನೂ ಹೆಚ್ಚಿಸ್ಕೋತಾಳೆ. ಕರುಣ ಕೂಡ ಅವಳ ಹಿಂದೆನೆ ಅಷ್ಟೇ ವೇಗವಾಗಿ ಹೋಗ್ತಾ ಇರ್ತಾಳೆ. ನನಗ್ಯಾಕೆ ಅನ್ನಿಸ್ತಾ ಇದೆ ಇವಳು ಶಿವಾನಿನೇ ಇರಬೇಕು ಅಂತ? ಇವರು ನನ್ನನ್ನ ಗುರುತು ಹಿಡಿದ್ಬಿಟ್ರು ಅನ್ನಿಸ್ತಿದೆ. ಏನಾದ್ರು ಮಾಡಲೇಬೇಕು. ಶಿವಾನಿ ತನ್ನ ರೂಪವನ್ನ ಬದಲಾಯಿಸಿಕೊಂಡು ಹಿಂದೆ ತಿರುಗಿ ನಿಂತ್ಕೋತಾಳೆ. ಕರುಣ ಕೂಡ ತಾನು ನಿಂತ ಜಾಗದಲ್ಲೇ ನಿಂತು ಅವಳೇ ನೋಡ್ತಿರ್ತಾಳೆ. ಶಿವಾನಿ ಹಾವಿನ ರೂಪಕ್ಕೆ ಬದಲಾಗಿ ಕಾಡಿನೊಳಕ್ಕೆ ಹೊರಟು ಹೋಗ್ತಾಳೆ. ಅಯ್ಯೋ, ಸುಮ್ಮನೆ ಇರಲಾರ್ದೆ ಯೋಚಿಸ್ತಿದ್ದೆ ಇವಳು ಶಿವಾನಿ ಅಂತ. ನಾನು ಎಂತ ಹುಚ್ಚಿ, ಪಾಪ ಆ ಹುಡುಗಿಗಿವೆಲ್ಲ ಏನೂ ಗೊತ್ತೇ ಇಲ್ಲ. ಕರುಣ ಮನೆ ತಲುಪಿ ಕಾಲಿಂಗ್ ಬೆಲ್ನ ಒತ್ತಾಳೆ. ಬಾಗ್ಲು ತೆಗೆಯೋದಕ್ಕೆ ಶಿವಾನಿನೇ ಬಂದು ನಿಲ್ತಾಳೆ. ಶಿವಾನಿ, ಕರುಣ ಇತ್ತೀಚೆಗೆ ನಿಂಗಾದ್ರೂ ಏನಾಗಿದೆ ಹೇಳು. ಅದು ಶಿವಾನಿನೇ ಅಲ್ಲ, ಬೇರೆ ಯಾರು. ಶಿವಾನಿ ಇಲ್ಲಿದ್ದಾಳೆ. ಇವ್ರಿಗೆ ನನ್ನ ಮೇಲೆ ಅನುಮಾನ ಇಲ್ಲ ತಾನೆ? ಏನಾಯ್ತು ಅಮ್ಮ? ಏನೂ ಇಲ್ಲ, ಏನೂ ಇಲ್ಲ. ಹೀಗೆ ಏನು ಹೇಳದೆ ಮನೆ ಒಳಕ್ಕೆ ಬರ್ತಾಳೆ. ಅಪ್ಪನಿಗೆ ಆರೋಗ್ಯ ಚೆನ್ನಾಗಿದೆ. ನಾನು ಹುಷಾರಾಗಿದ್ದೀನಪ್ಪ. ಆಗ ಅಲ್ಲಿಗೆ ಪೀಹು ಬರ್ತಾಳೆ. ನನ್ನೊಬ್ಬಳನ್ನೇ ರೂಮಲ್ಲಿ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ದೆ ಅಮ್ಮ? ಹೌದು ಆಂಟಿ, ನಮ್ಗೆ ಯಾರಿಗೂ ಹೇಳ್ದೆ ಎಲ್ಲಿಗೆ ಹೋಗಿದ್ರಿ? ನಾವೆಲ್ಲ ತುಂಬಾ ಯೋಚನೆ ಮಾಡ್ತಿದ್ವಿ. ಕರುಣ ಪೀಹುನ ತಬ್ಬಿಕೊಂಡು ಅಲ್ಲೇ ಕೂತು ಬಿಡ್ತಾಳೆ. ನಡೆದಿದ್ದ ಘಟನೆ ಎಲ್ಲ ವಿವರಿಸ್ತಾಳೆ. ನಮ್ ಕುಟುಂಬದ ಮೇಲೆ ಅದು ಯಾರು ಕೆಟ್ಕೊಂಡು ಬಿದ್ದಿದ್ಯೋ ಏನೋ ಗೊತ್ತಾಗ್ತಿಲ್ಲ. ಆ ದಿನ ಪುರೋಹಿತರು ಸರಿಯಾಗಿ ಹೇಳಿದ್ರು, ಕೆಟ್ಟ ಶಕ್ತಿಗಳ ಛಾಯೆ ಇದೆ ಅಂತ. ಅಮ್ಮ, ನೀನ್ ಗಾಬರಿ ಆಗ್ಬೇಡ, ಅಂತದ್ದೇನೂ ಆಗಿಲ್ಲ. ಅಷ್ಟೊತ್ತಿಗೆ ಬ್ಯಾಗ್ ತಗೊಂಡು ಅಲ್ಲಿಗೆ ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಇಲ್ಲಿ ಬಂದಿದಾರಲ್ಲ, ಎಲ್ರೂ ಹುಷಾರಾಗಿದ್ದೀರಾ ತಾನೆ? ಆಂಟಿ, ನಾನೇ ಕರೆಸಿದ್ದು. ನಿಮ್ಗೆ ಹುಷಾರಿಲ್ಲ ಅಂತ ಅನ್ನಿಸ್ತಿದೆ ನಂಗೆ. ಒಂದ್ಸಲಿ ಡಾಕ್ಟರು ಚೆಕ್ ಮಾಡಿ ಹೇಳ್ಬಿಡ್ತಾರೆ. ನೋಡು, ನನ್ಗೇನು ಆಗಿಲ್ಲ, ಇವರ ಅವಶ್ಯಕತೆ ನನಗಿಲ್ಲ. ಏನು ಆಗಲ್ಲಮ್ಮ, ಒಂದ್ಸರಿ ಅವ್ರು ನಿಮ್ಮನ್ನ ಚೆಕ್ ಮಾಡ್ತಾರಷ್ಟೇ. ಡಾಕ್ಟರ್ ಎಲ್ಲ ಚೆಕ್ ಮಾಡ್ತಾರೆ. ಬ್ಲಡ್ ಪ್ರೆಷರ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಡಾಕ್ಟರು ಒಂದಿಷ್ಟು ಮಾತ್ರೆ ಮತ್ತೆ ಒಂದ್ ಇಂಜೆಕ್ಷನ್ ಕೊಟ್ಟು ಕರುಣಾಳನ್ನ ಮಲಗಿಸ್ತಾರೆ. ಪಿಹು, ನಿನ್ ಒಳಗ್ ಹೋಗಿ ಟಿವಿ ನೋಡ್ತಾ ಇರು. ನಿನ್ಗೇನಾದ್ರೂ ಭಯ ಆದ್ರೆ ನನ್ನನ್ನ ಕೂಗು, ಸರಿನಾ? ಪಿಹು ರೂಮ್ ಒಳಗೆ ಹೋಗ್ತಾಳೆ. ಇನ್ನುಳ್ದೋರೆಲ್ಲ ಅಲ್ಲೇ ಕೂತ್ಕೊಂಡು ಮಾತಾಡೋಕ್ ಶುರು ಮಾಡ್ತಾರೆ. ಅದೇ ಇನ್ನೊಂದ್ ಕಡೆ ಏಕ್ತಾ ಶಿವಾನಿಯಿಂದ ಸೋತು ಕೌಶಿಕ್ ಹತ್ರಕ್ಕೆ ಬರ್ತಾಳೆ. ಹೇಳೋ, ಏನ್ ಹೇಳೋಕ್ ಬಂದಿದ್ಯಾ? ನಾನು ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಅವಳೇ ಓಡ್ ಹೋದ್ಲು. ಹಾಗಾದ್ರೆ ನೀನು ನಿನ್ ಸೋಲನ್ನ ಒಪ್ಕೊಂಡ್ಯಾ? ಸೋಲು ಅನ್ನೋ ಶಬ್ದ ಕೇಳ್ತಿದ್ದ ಹಾಗೇನೆ ಅವಳು ಕಣ್ಣೆಲ್ಲ ಕೆಂಪಾಗಿ ಹೋಗುತ್ತೆ. ಇಲ್ಲ, ನಾನ್ ಸೋತಿಲ್ಲ. ನಾನು ಹೋರಾಟ ಮಾಡ್ತಾ ಬೇಕಾದ್ರೆ ಸಾಯ್ತೀನಿ, ಆದ್ರೆ ಯಾವತ್ತೂ ಸೋಲಲ್ಲ. ತುಂಬಾ ಸಂತೋಷ, ಕೌಶಿಕ್ಗೆ ಸಮಾಧಾನ ಆಯ್ತು. ನಾನು ಕೆಲ್ಸದ ಮೇಲೆ ಸ್ವಲ್ಪ ದಿನ ಹೊರಗಡೆ ಹೋಗ್ತಾ ಇದ್ದೀನಿ, ಆ ಶಿವಾನಿ ಮೇಲೆ ಒಂದ್ ಕಣ್ಣಿಟ್ಟಿರು. ಕೌಶಿಕ್ ಈ ಮಾತು ಹೇಳಿ ಹೊರಟೋಗ್ತಾನೆ. ಆದ್ರೆ ಮಯೂರಿ, ರೀತಾ, ನೀತಾ ಇವರುಗಳಿಗೆ ಇದು ಇಷ್ಟ ಆಗೋದಿಲ್ಲ. ಇವರುಗಳಿದ್ರೂ ಸಹ ಇನ್ಯಾರಿಗೋ ಜವಾಬ್ದಾರಿ ಹೊಗಳಿಕೆ ಎಲ್ಲ ಸಿಗ್ತಾ ಇರೋದು ಇವ್ರಿಗಿಷ್ಟ ಆಗಲ್ಲ. ನೆನ್ನೆ ಮೊನ್ನೆ ಬಂದಿರೋ ಈ ಹಾವು ನಮ್ ತಲೆ ಮೇಲೆ ಕೂತಿದೆ, ಸಾಲದ ಕೊಬ್ಬು ಬೇರೆ. ಅಷ್ಟು ದಿವಸದಿಂದ ಕಷ್ಟಪಟ್ಟಿದ್ ನಾವು ಈ ಫಲ ತಗೋತಾ ಇರೋದು ಇವಳು. ಏಕ್ತಾ ಈ ಮಾತುಗಳನ್ನೆಲ್ಲ ಕೇಳಿಸ್ಕೋತಾಳೆ. ನೀವೆಲ್ಲ ಪ್ರಯತ್ನ ಪಟ್ಟಿರೋದೇ ಆದ್ರೆ ನನ್ನ ಅವಶ್ಯಕತೆ ಯಾಕೆ ಬೇಕು? ನೀವು ಕೋಪ ಮಾಡ್ಕೋತೀರಾ, ಮಾಡ್ಕೊಳ್ಳಿ. ನನ್ನಲ್ಲೇನೋ ಒಂದ್ ವಿಶೇಷತೆ ಇರ್ಲೇಬೇಕು, ಅದಕ್ಕೆ ನಾನು ನಿಮ್ಗಿಂತ ವಿಭಿನ್ನವಾಗಿದ್ದೀನಿ. ಅದಕ್ಕೆ ಕೌಶಿಕ್ಗೆ ನನ್ ಕಂಡ್ರೆ ತುಂಬಾ ಇಷ್ಟ. ನಮಗೆಲ್ಲ ಜಾಸ್ತಿ ಜ್ಞಾನ ಕೊಡಕ್ ಬರ್ಬೇಡ, ನಿನ್ನ ಉಳಿಸೋದಿಲ್ಲ ಜೀವಸಹಿತ. ಇವ್ರುಗಳು ಮೂರ್ ಜನ ಇದ್ದಾರೆ, ಈಗ ಜಗಳ ಮಾಡೋದ್ರಲ್ಲಿ ಅರ್ಥ ಇಲ್ಲ. ನಂಗ್ಯಾಕೋ ಮನ್ಸಿಲ್ಲ ಇವತ್ತು, ನಿನ್ನ ಆಮೇಲೆ ನೋಡ್ಕೋತೀನಿ. ಹೀಗ್ ಹೇಳಿ ಏಕ್ತಾ ಮಾಯ ಆಗಿ ಹೋಗ್ತಾಳೆ. ಈ ಮೂರ್ ಜನ ಹಲ್ಲು ಮಸಿತಾ ಹಾಗೆ ನಿಂತಿರ್ತಾರೆ. ಮತ್ತೊಂದ್ ಕಡೆ ಕೌಶಿಕ್ ಪರ್ವತಗಳ ಹತ್ರ ಹೋಗ್ತಾನೆ. ಅಲ್ಲಿ ಒಂದು ಗುಹೆಯ ಒಳಗೆ ಹೋಗ್ತಾನೆ. ಗುಹೆಯಿಂದ ಒಂದು ದಪ್ಪನಾದ ಜೋರಾದ ಕರ್ಕಶವಾದ ಶಬ್ದ ಕೇಳಿಸುತ್ತೆ. ಯಾರದೋ ಹೊರಗಡೆ. ನಾನು ಕೌಶಿಕ್. ಒಳಗಡೆ ಬಾ.
ಆ ಗುಹೆಯಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳಿವೆ. ಹೋಮ ನಡೆಸೋದಕ್ಕೆ ಅಂತ ಒಂದು ಜಾಗ ನಿಶ್ಚಿತವಾಗಿದೆ. ಅಲ್ಲಿ ಒಬ್ಬ ಉದ್ದ ಕೂದಲಿನವ ಕಪ್ಪು ಬಟ್ಟೆ ಹಾಕೊಂಡು ಉದ್ದ ಗಡ್ಡ ಬಿಟ್ಕೊಂಡು ಒಬ್ಬ ತಾಂತ್ರಿಕ ಇದ್ದಾನೆ. ಅವನ ಹಣೆ ಮೇಲೆ ಕರಿ ತಿಲಕ ಇದೆ. ಕತ್ತಿಗೆ ಬುರುಡೆಗಳಿಂದ ಮಾಡಿದ ಒಂದು ಹಾರವನ್ನ ಹಾಕೊಂಡಿದ್ದಾನೆ. ಅವನ ಹೆಸರು ತಾಂತ್ರಿಕ ಗುರು. ಬಾ ಕೌಶಿಕ್, ತುಂಬಾ ದಿನ ಆದ್ಮೇಲೆ ಬಂದಿದ್ಯಾ ನೀನು? ನಾನ್ ಅನ್ಕೊಂಡಿದ್ದೆ ನಿನ್ನ ಮರ್ತೇ ಬಿಟ್ಟಿದ್ಯಾ ಅಂತ. ಗುರುಜಿ, ನನ್ನನ್ನ ಕ್ಷಮಿಸ್ಬೇಡಿ, ನಾನಿನ್ನು ನಿಮಗೆ ಆ ನಾಗಮಣಿನ ತಂದ್ಕೊಡಕ್ಕಾಗಿಲ್ಲ. ಆ ವಿಷಯ ನನಗ್ ಗೊತ್ತು. ನಿನಗಿದ್ರಲ್ಲಿ ಏನ್ ಸಮಸ್ಯೆ ಆಗ್ತಾ ಇದೆ ಹೇಳು. ಅದು, ನಾನು ಆ ನಕಲಿ ಅರ್ಜುನನ್ನ ಸೃಷ್ಟಿ ಮಾಡಿ ಅವನನ್ನ ಸಾಯಿಸೋದ್ರಲ್ಲಿ ವಿಫಲನಾಗ್ತಾ ಇದ್ದೀನಿ. ಮತ್ತೆ ಆ ಮಯೂರಿ? ಮಯೂರಿನು ತುಂಬಾ ಪ್ರಯತ್ನ ಪಟ್ಲು, ಆದ್ರೆ ಆ ಶಿವಾನಿ ಹತ್ರಕ್ಕೆ ಹೋಗೋದಕ್ಕಾಗ್ತಾನೆ ಇಲ್ಲ. ಪ್ರತಿ ಸಾರಿನು ಆ ಶಿವಾನಿ ತಪ್ಪಿಸ್ಕೊಂಡು ಪಾರಾಗ್ತಾ ಇದ್ದಾಳೆ. ನಾನ್ ನಿನಗೊಂದು ಮಾಯಾಶಕ್ತಿನ ಕೊಡ್ತಾ ಇದ್ದೀನಿ, ನೀನದನ್ನ ಉಪಯೋಗಿಸ್ಕೊಂಡು ಅರ್ಜುನನ್ನ ಸಾಯಿಸಬಹುದು. ಇದ್ರ ಜೊತೆಗೆ ನೀನು ಶಿವಾನಿ ಹತ್ರಕ್ಕೂ ಹೋಗ್ಬೋದು. ಕೌಶಿಕ್ ತಾಂತ್ರಿಕ ಗುರುವಿನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಆ ತಾಂತ್ರಿಕ ಗುರು ಕೌಶಿಕ್ನ ತಲೆ ಮೇಲೆ ತನ್ನ ಕೈನ ಇಟ್ಟು ಮಾಯಾಶಕ್ತಿಗಳನ್ನ ಕೌಶಿಕ್ಗೆ ನೀಡ್ತಾನೆ. ನೀನು ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡದೆ ಮುಂದೆ ಹೋಗು, ಮತ್ತೆ ವಿಜಯಶಾಲಿಯಾಗಿ ವಾಪಸ್ ಬಾ. ಕೌಶಿಕ್ ಹೊರಟ್ಬಿಡ್ತಾನೆ. ಅದೇ ಈ ಕಡೆ ಮಯೂರಿಗೆ ಹೊಟ್ಟೆ ಉರಿ ತಡ್ಕೊಳಕಾಗ್ತಿಲ್ಲ. ಸೇಡ್ ತೀರಿಸ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಮನ್ಸಲ್ಲೇ ಏನೋ ಲೆಕ್ಕ ಹಾಕೋತಿದ್ದಾಳೆ. ಒಂದ್ಸಲ ಆ ಏಕ್ತಾ ಒಬ್ಳೆ ಸಿಕ್ಬಿಡ್ಲಿ, ಅವಳ ಸ್ಥಾನ ಏನು ಅಂತ ತೋರ್ಸೇ ಬಿಡ್ತೀನಿ. ಏಕ್ತಾ ಆ ಗುಹೆಯ ಆಚೆ ಓಡಾಡ್ತಿದ್ದಾಳೆ. ಈ ರೀತಾ ನೀತಾಯಿಂದ ಮಯೂರಿ ಯಾವಾಗ ದೂರ ಇರ್ತಾಳೋ, ಸಮಯ ನೋಡ್ಕೊಂಡು ಆ ಮಯೂರಿನ ಸಾಯಿಸಿ ಬಿಡ್ತೀನಿ. ಮಯೂರಿ ಹಾಗೆ ಓಡಾಡ್ತಾ ಆಚೆ ಬರ್ತಾಳೆ. ಆಗ ಅವಳಿಗೆ ಏಕ್ತಾ ಕಾಣಿಸ್ತಾಳೆ. ಈಗ ಸರಿಯಾದ ಸಮಯ. ಮಯೂರಿ ಏಕ್ತಾ ಮೇಲೆ ಹಿಂದಿನಿಂದ ಆಕ್ರಮಣ ಮಾಡ್ತಾಳೆ. ಆಗ ಏಕ್ತಾ ದೂರ ಹೋಗಿ ಬೀಳ್ತಾಳೆ. ಓ, ಹಿಂದಿನಿಂದ ಆಕ್ರಮಣ ಮಾಡೋದು ಮಹಾನ್ ಕೆಲ್ಸನಾ? ಮಯೂರಿ ಮತ್ತೆ ಏಕ್ತಾ ಇಬ್ರು ಒಬ್ರು ಕತ್ತನ್ನ ಇನ್ನೊಬ್ರು ಕಿವಿಚ್ತಾ ಇರ್ತಾರೆ. ಆಗ ಅಲ್ಲಿಗೆ ಕೌಶಿಕ್ ಬರ್ತಾನೆ. ನೀವು ಒಬ್ರಿಗೊಬ್ರು ಯಾಕೆ ಹೀಗೆ ಹೊಡೆದಾಡ್ಕೊಳ್ತಾ ಇದ್ದೀರಾ? ಮಯೂರಿ, ನೀನು, ನಿನ್ ಕೈಯಿಂದ ಏನು ಮಾಡಕ್ಕಾಗ್ಲಿಲ್ಲ. ಯಾರಾದ್ರೂ ಏನಾದ್ರೂ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ನಿನ್ ಕೈಲಿ ನೋಡಿ ಸಹಿಸ್ಕೊಳ್ಳಕ್ಕಾಗಲ್ಲ. ನಡಿ ಇಲ್ಲಿಂದ, ಮತ್ತೆ ನೀನಿನ್ನೊಂದ್ಸಾರಿ ನಿನ್ ಮುಖನೂ ತೋರಿಸ್ಬೇಡ. ಕೌಶಿಕ್ ಮಯೂರಿಗೆ ಅವಮಾನ ಮಾಡಿ ಅಟ್ಬಿಡ್ತಾನೆ. ಈ ಕಡೆ ಅರ್ಜುನ್ ಮನೆಯಲ್ಲಿ, ಆಂಟಿ ಯಾಕೋ ಎದ್ದೇ ಇಲ್ಲ. ನಾನು ಅಮ್ಮ ಮತ್ತೆ ಪಿಹುಗೆ ಏನಾದ್ರೂ ತಗೊಂಡ್ ಬರ್ತೀನಿ. ಅರ್ಜುನ್ ಗಾಡಿ ತಗೊಂಡು ಹೋಗ್ತಿರ್ತಾನೆ. ಆದ್ರೆ ಅರ್ಜುನ್ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ರೋಡ್ ಮಧ್ಯಕ್ಕೆ ಒಂದ್ ದೊಡ್ಡದಾದ ಮರ ಕಾರ್ಗೆ ಅಡ್ಡವಾಗಿ ಬಿದ್ದು ಹೋಗುತ್ತೆ. ಓಹೋ, ಹೋಗಿ ಹೋಗಿ ಈ ಮರ ಬಂದು ನನ್ನ ಕಾರ್ಗೆ ಬೀಳ್ಬೇಕಾ? ಅರ್ಜುನ್ ಗಾಡಿಯಿಂದ ಕೆಳಗಿಳಿದು ಮರದ ಹತ್ರಕ್ಕೆ ಹೋಗ್ತಾನೆ. ಅದನ್ನ ಜರುಗಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅವನ ಕಾಲನ್ನ ಒಂದು ಹಗ್ಗ ಕಟ್ಟಾಕ್ಬಿಡತ್ತೆ. ಅವನು ಆ ಹಗ್ಗದೊಳಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ. ಯಾರೋ, ಯಾರ ನನ್ನ ಕಟ್ಟಾಕಿರೋದು? ಆಗ್ಲೇ ಯಾರೋ ಹಗ್ಗನ ಎಳಿತಾರೆ. ಅರ್ಜುನ್ನ ಯಾರೋ ದೂರಕ್ಕೆ ಎಳ್ಕೊಂಡು ಹೋಗ್ತಾರೆ. ಆಗ ಅರ್ಜುನ್ ಮರವನ್ನ ಬಿಗಿಯಾಗಿ ಹಿಡ್ಕೊಳ್ತಾನೆ. ಆದ್ರೂ ಅವನನ್ನ ಬಿಗಿಯಾಗಿ ಎಳೆದು ಅವ್ರ ಕಡೆಗೆ ಎಳ್ಕೋತಾ ಇದ್ದಾರೆ. ನಾನ್ಯಾಕೆ ಅಲ್ಲಿಗೆ ಹೋಗ್ತಾ ಇದ್ದೀನಿ? ನನ್ ಶಕ್ತಿ ಯಾಕೆ ಏನು ಕೆಲ್ಸ ಮಾಡ್ತಾ ಇಲ್ಲ? ಅರ್ಜುನ್ ಎಷ್ಟೇ ಪ್ರಯತ್ನ ಪಟ್ರು ಆ ಹಗ್ಗ ಅವನನ್ನ ಎಳ್ಕೊಂಡು ಹೋಗ್ತಾನೆ ಇರುತ್ತೆ. ಆ ಹಗ್ಗದಿಂದ ಒಂದು ದೊಡ್ಡ ಎಳೆದಾಟ ಶುರುವಾಗತ್ತೆ. ಅರ್ಜುನ್ ಒಂದು ಬಾವಿಯ ಮೇಲಕ್ಕೆ ತಗಲು ಹಾಕೋತಾನೆ. ಆ ಹಗ್ಗವನ್ನ ಯಾವುದೋ ಒಂದು ದೊಡ್ಡ ಕಲ್ಲಿಗೆ ಕಟ್ಟಲಾಗಿರುತ್ತೆ. ಅರ್ಜುನ್ನ ಕೆಳಗೆ ಒಂದು ಬಾವಿ ಇದೆ. ಅದರಲ್ಲಿ ನೀರಿಲ್ಲ, ಆದ್ರೆ ಉರಿತಿರೋ ಬೆಂಕಿ ಇರುತ್ತೆ. ಆ ಬೆಂಕಿಯ ಕಿಡಿಗಳು ಬಾವಿಯಿಂದ ಮೇಲಕ್ಕೆ ಎಗರುತ್ತಿವೆ. ಕೌಶಿಕ್ ಹಗ್ಗದ ಒಂದು ಭಾಗವನ್ನ ಹಿಡ್ಕೊಂಡು ಜೋರ್ ಜೋರಾಗಿ ನಕ್ತಿದ್ದಾನೆ. ಕಥೆ ಇನ್ನೂ ಮುಂದುವರಿಯುತ್ತೆ.